ಇನ್ನು ಮುಂದಿನ ಜಿಲ್ಲೆ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ಲಿ ಬಂಡೆಪ್ಪ ಕಾಶೆಂಪುರ್ ಇದಾರೆ ರಾಜಶೇಖರ್ ಪಾಟೀಲ್ ಈಶ್ವರ್ ಖಂಡ್ರೆ ಸೋಲೆ ಇಲ್ದಂಗೆ ನಾವು ನಡೀತೀವಿ ಅಂತ ನಡೀತಾ ಇದ್ದಾರೆ ಇಲ್ಲೂ ಕೂಡ ಜೆಡಿಎಸ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಬಿಜೆಪಿ ಮೂರ ನಡುವೆ ಹಣ ಬಟ್ ಇಲ್ಲ ಕ್ಷೇತ್ರದಲ್ಲಿ ಆಪ್ ಕೂಡ ಪ್ರಬಲವಾಗಿದೆ ನಾವೀಗ ಬಿ ಆರು ಕ್ಷೇತ್ರ ಇರ್ತಕ್ಕಂಥ ಬೀದರ್ ಜಿಲ್ಲೆಯ ರಾಜಕೀಯ ಲೆಕ್ಕಾಚಾರ ಏನು ಕರ್ನಾಟಕ ಟಿವಿಯ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಿಪೋರ್ಟ್ ಏನು ಅಂತ ನೋಡೋದಾದ್ರೆ ಮೊದಲ ಕ್ಷೇತ್ರ ಬಸವ ಕಲ್ಯಾಣ ಬಸವ ಕಲ್ಯಾಣ ಅಲ್ಲಿ ಶಾಸಕರು ಬೈಲಕ್ಷನ್ ಗೆದ್ದಂತ ಶರಣು ಸಲ್ಗಾರ್ ಬಿಜೆಪಿ ಹಾಗೆ ಅಲ್ಲಿ ಪ್ರದೀಪ್ ವಾಚೆ ಮತ್ತೆ ಗುಂಡೂರೆಡ್ಡಿ ಹೆಸರು ಕೂಡ ಇಲ್ಲಿದೆ ಟಿಕೆಟ್ ಶರಣು ಸಲ್ಗಾರ್ ವಿರುದ್ಧ ಈ ಭಗವಾಂತ ಕೂಬಾ ಸಂಸದ ಕೇಂದ್ರ ಸಚಿವರು ಕತ್ತಿ ಮಸೀತ್ ಅವ್ರೆ ಆದ್ ಬೀದಿಲ್ ಕಿತ್ತಾಡ್ಬಿಟ್ಟು ಅವ್ರೆ ಅಂದ್ರೆ ಟಿಕೆಟ್ ಅದಂಗೆ ಸಿಗತ್ ನಾನು ನೋಡ್ತೀನಿ ಶರಣು ಸಲ್ಗಾರ್ಗೆ ಇನ್ನೊಂದು ಟೀಮ್ ಶರಣು ಸರ್ಗಾರ್ ಟಿಕೆಟ್ ಕೊಡ್ಸೇ ಕೊಡ್ಸ್ತೀವಿ ಈ ಬೈ ಎಲೆಕ್ಷನ್ ಟೈಮಲ್ಲಿ ಗುಂಡು ರೊಡ್ಡಿ ಟಿಕೆಟ್ ನಿರೀಕ್ಷೆ ಇದ್ರು ಬಟ್ ಷರಣು ಸರ್ಗಾರ್ ಕೊಟ್ಟರು ಟೈಮಲ್ಲಿ ಗೆದ್ರು ಅಂಡ್ ಕಾಂಗ್ರೆಸ್ ಇಂದ ವಿಜಯ್ ಸಿಂಗ್ ಹೆಸರಿತ್ತು ಇದೆ ಪಿಜಿಆರ್ ಸಿಂಧಿಯ ಆರ್ ಸಿಂಧಿಯಾ ಹೆಸರು ಬಹಳ ಮರಾಠಿ ಸಮುದಾಯದ ಮತಗಳು ಜಾಸ್ತಿ ಇದೆ ಇಲ್ಲಿ ಪಿಜಿಆರ್ ಜಿ ಕನಕಪುರದಲ್ಲಿ ಗೆಲ್ತಿದ್ರು ರಾಮನಗರ ರಾಜಕಾರಣದಿಂದ ಇದಕ್ಕೆ ಈ ಕಡೆಯಿಂದ ಅದೇ ರಾಮನಗರ ಜಿಲ್ಲೆ ದೀರ್ಘಕಾಲದ ರಾಜಕೀಯ ಮಾಡೋರು ಕನಕಪುರದಲ್ಲಿ ಪಿಜಿಆರ್ ಜಿ ಆರ್ ಸಿಂಧ್ಯಾ ಮಿನಿಸ್ಟ್ರಿ ಎಲ್ಲ ಹಾಕಿದ್ದು ಕನಕ್ಪುರದಲ್ಲಿ ಗೆದ್ದು ಬಟ್ ಮರಾಠಿ ಸಮುದಾಯ ಕಣ ಅವ್ರು ಆಕಡೆ ಗೊತ್ತಿರ್ತಾರೆ ಈ ಹಿಂದೆ ಹೋಗಿದಲ್ಲಿಗೆ ಸೋತವ್ರೆ ಏನ್ ಪಿಜಿಆರ್ ಸಿಂಧ್ಯಾ ಏನ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ್ಗೆ ಅವ್ನ್ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳಕ್ ಆಗಲ್ಲ ಒದ್ದಾಡ್ತಾರೆ ರಾಜಕಾರಣ ಬೇರೆ ಅವತ್ತಿನ ರಾಜಕಾರಣ ಶಿವಕುಮಾರ್ ಅನುಕೂಲ ಆಗ್ಲಿ ಒಂದಷ್ಟು ಅಂತ ಅಂತನ್ಬಿಟ್ಟು ಅವ್ರ ಕನಕಪುರ ಹೌದು ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಈಗ ಎಂಟರಿಂದ ಅದಕ್ಕೂ ಮೊದ್ಲೇ ಕನಕಪುರದ ಬಂಡೆ ಪಿಜಿಎಸ್ ಅಂಡ್ ಮಲ್ಲಿಕಾರ್ಜುನ್ ಕುಬಾ ಕಳೆದ ಬಾರಿ ಬಿಜೆಪಿ ಜೆಡಿಎಸ್ ಎಂ ಎಲ್ ಎ ಆಗಿದ್ರು ಹದಿಮೂರಿಂದ ಹದಿನೆಂಟು ಜೆಡಿಎಸ್ ಕೈ ಕೊಟ್ಟು ಬಿಜೆಪಿಗೆ ಹೋಗಿ ನಿಂತ್ಕೊಂಡು ಸೋತ್ರು ಬೈ ಎಲೆಕ್ಷನ್ ಕ್ಯಾರೆ ಅಂದಿಲ್ಲ ಅವ್ರ ಟಿಕೆಟೇ ಕೊಡಲಿಲ್ಲ ಅವ್ರಿಗೆ ಈ ಮತ್ತೆ ಕುಮಾರಸ್ವಾಮಿ ಕದ ತಟ್ಟಿ ಜೆಡಿಎಸ್ ಸೇರ್ಕಂಡವ್ರೆ ಜೆಡಿಎಸ್ ನ ಟಿಕೆಟ್ ಬಹುತೇಕ ಮಲ್ಲಿಕಾರ್ಜುನ ಖೂಬಾ ಅವ್ರಿಗೆ ಕೂಬಾ ಬಂದ್ಮೇಲೆ ಟ್ರೆಂಡ್ ಚೇಂಜ್ ಆಗಿದೆ ಮನುಷ್ಯ ನಿಲ್ತೀನಿ ಗೆಲ್ತೀನಿ ಅಂತ ಬಿಜೆಪಿ ಹೋಗಿ ತಪ್ಪು ಮಾಡ್ಬಿಟ್ಟು ಇಲ್ಲಿ ಅಲ್ಪಸಂಖ್ಯಾತರು ಮತ್ತೆ ಇವ್ರದೆಲ್ಲ ಮರಾಠಿ ಮತ ಇವೆಲ್ಲ ಲೆಕ್ಕಾಚಾರ ಲಿಂಗಾಯಿತೆಲ್ಲ ಸೇರ್ಕೊಂಡು ಖೂಬಾ ದಡಮಟ್ಟುವ ಸಾಧ್ಯತೆ ಇದೆ ಅಂದ್ರೆ ಸದ್ಯದ ಕಾಂಗ್ರೆಸ್ ಅಲ್ಲಿ ಗೊಂದಲ ಐತೆ ಬಿಜೆಪಿ ಗೊಂದಲ ಐತೆ ಜೆಡಿಎಸ್ ಮಲ್ಲಿಕಾರ್ಜುನ್ ಖೂಬಾ ಜೆಡಿಎಸ್ ಬಸವ ಕಲ್ಯಾಣದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈಗ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ನಿಂದ ಸಿಟಿಂಗ್ ಎಮ್ ಎಲ್ ಎ ಸೊ ಅವ್ರಿಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ ಇಂದ ರಾಜಶೇಖರ್ ಪಾಟೀಲ್ ಬಿ ಜೆ ಪಿಯಿಂದ ಸಿದ್ದು ಪಾಟೀಲ್ ಟಿಕೆಟ್ ಕೇಳ್ತಿದ್ದಾರೆ ರಾಜಶೇಖರ್ ಪಾಟೀಲ್ ಸಹೋದರನ ಮಗ ಆಮೇಲೆ ರಾಜೇಶ್ವರ ಗ್ರಾಮ ಸದಸ್ಯರು ಕೂಡ ಅವರು ಇವರು ನೋಡ್ಬೋದು ಅದಲ್ಲ ರಾಜಶೇಖರ್ ಪಾಟೀಲ್ ಸಿದ್ದು ಸಿದ್ದು ಪಾಟೀಲ್ ರಾಜಶೇಖರ್ ಪಾಟೀಲ್ ಸಹೋದರನ ಅಷ್ಟೇ ಕಾಂಗ್ರೆಸ್ ಇಂದ ರಾಜಶೇಖರ್ ಪಾಟೀಲ್ ಬಹಳ ಬಾರಿ ದೀರ್ಘಕಾಲ ಫಯಾಜ್ ಇಲ್ಲಿ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ ಇದು ಕಾಂಗ್ರೆಸ್ ನ ಭದ್ರಕೋಟೆ ಆಗ್ಬಿಟ್ಟಿದೆ ಕಾಂಗ್ರೆಸ್ ಭದ್ರಕೋಟೆ ಛಿದ್ರ ಆಗ್ಬೇಕು ಅಂತ ಒಂದು ಸ್ಕೀಮ್ ಇದೆ ರಾಜೇಶ್ವರ ಜಿಲ್ಲಾ ಪಂಚಾಯತಿ ಸದಸ್ಯ ಗುಂಡೂರೆಡ್ಡಿ ಯಾರು ಬಸವ ಕಲ್ಯಾಣ ಗುಂಡೂರೆಡ್ಡಿ ಗುಂಡೂರೆಡ್ಡಿ ಇದೇ ರಾಜಶೇಖರ್ ಪಾಟೀಲ್ ರಿಲೇಟಿವ್ ನ ಸೋಲ್ಸಿದ್ರು ಸೋಲ್ಸೆ ಜಿಲ್ಲಾ ಪಂಚಾಯತ್ ಆಯ್ಕೆ ರಾಜ್ಶೇಖರ್ ಪಾಟೀಲ್ ಸ್ಟ್ರಾಂಗ್ ಇರ್ಬೋದು ಫ್ಯಾಮಿಲಿ ಅವ್ರನ್ನ ಆಗಲಿಲ್ಲ ಅಲ್ಲಿ ರಾಜಶೇಖರ್ ಪಾಟೀಲ್ ಫ್ಯಾಮಿಲಿ ಅವರನ್ನ ರೆಡ್ಡಿ ಗುಂಡು ರೆಡ್ಡಿ ಗುಂಡು ಗುಂಡೂರೆಡ್ಡಿ ಬಸವ ಕಲ್ಯಾಣದಲ್ಲಿ ಟಿಕೆಟ್ ಕೊಡ್ತೀವಿ ಇಲ್ಲಿ ಅಲ್ಲಿ ಸಿದ್ದು ಪಾಟೀಲ್ ಅನುಕೂಲ ಆಗತ್ತೆ ಅಂದ್ರೆ ಆ ಜನ ನಮ್ ಗುಂಡೂರಡ್ ಟಿಕೆಟ್ ಕೊಟ್ಟಲ್ಲ ಅಂತ ಒಂದ್ ಸ್ವಲ್ಪ ಇದ್ ಇದ್ದಾರೆ ವರ್ಕ್ಔಟ್ ಆಗತ್ತೆ ಅಂತ ಇದೆ ಹಾಗೆ ಬಿಡ್ತು ಅಂತೇನಿಲ್ಲ ಅಲ್ಲಿ ಗುಂಡೂರಡ್ಡಿಗೆ ಬಸವ ಕಲ್ಯಾಣದಲ್ಲಿ ಟಿಕೆಟ್ ಕೊಟ್ಟ ಮೇಲೆ ಇಲ್ಲಿ ಈಕ್ವೇಶನ್ ಚೇಂಜ್ ಆಗ್ಬಹುದು ಅಂದ್ರೆ ಟಿಕೆಟ್ ಕೊಡ್ಬೇಕಲ್ಲೇ ಬಸವ ಕಲ್ಯಾಣದಲ್ಲಿ ಗುಂಡೂರಡ್ ಟಿಕೆಟ್ ಕೊಟ್ಟು ಕೊಟ್ರೆ ಇಲ್ಲಿ ಅವರು ಫ್ಯಾಕ್ಟ್ ವರ್ಕ್ಔಟ್ ಆದ್ರೆ ಆದ್ರೆ ಬಿಜೆಪಿ ಪಾಸಿಟಿವ್ ಇಲ್ಲಿ ಸಿಎಂ ಫಯಾಜ್ ಎಷ್ಟು ಮತಗಳನ್ನ ಪಡಿತಾರೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಸೊ ಸದ್ಯಕ್ಕೆ ಇನ್ನು ಯಾವ್ದು ಕ್ಲಾರಿಟಿ ಇಲ್ವಲ್ಲ ಈ ರಾಜ್ಯದಂತ ಕುಮಾರಸ್ವಾಮಿ ಅವ್ರನ್ನ ಸಿಎಂ ಮಾಡೇ ಮಾಡ್ತೀನಿ ಅಂತ ಸಿಎಂ ಇಬ್ರಾಹಿಮು ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಗೆಲ್ಸಿದ್ ನಾನೇ ಅಂತಾರೆ ಮಗನ್ ಗೆಲ್ಸ್ತಾರ ಸಿಎಂ ಇಬ್ರಾಹಿಂ ಸ್ಟ್ರಾಂಗೊಂದ್ ತಗೊಳ್ಳಿಲ್ಲಾ ಸಿಎಂ ಇಬ್ರಾಹಿಂ ಕಥೆ ಗೊತ್ತಿರ ಗೊತ್ತಾ ನಿಮ್ಗೆ ಹೇಳಿ ಅಂತ ಹಿಂದೆ ದೇವೇಗೌಡ್ರು ಇತರೆಲ್ಲಾ ಮಿನಿಸ್ಟರ್ ಆಗವ್ರೆ ಸಿದ್ರಾಮಯ್ಯ ಅವನ ಪರಮಾಪ್ತ ಅಂತ ಹೋದ್ರು ಸಿದ್ರಾಮಣ್ಣ ಸಿದ್ದರಾಮಯ್ಯ ಆ ಸಿದ್ದರಾಮಣ್ಣ ಭದ್ರಾವತಿಲಿ ಸಂಗಮೇಶ್ನಗೆ ಮಿಸ್ ಮಾಡಿ ಇಬ್ರಾಹಿಂಗೆ ಮೂರನೇ ಪ್ಲೇಸ್ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಇಬ್ರಾಹಿಮ್ ಗೆಲಸ್ತೀವಿ ಅಲ್ಲ ಅಧಿಕಾರ ಇಬ್ರಾಹಿಂಗೆ ಗೆಲ್ಲ ಕೆಪಾಸಿಟಿ ಇಲ್ಲ ಅವ್ರೇನ್ ಗೆಲ್ಸ್ತಾರೆ ಹಾಗಾದ್ರೆ ಮಗನ್ನ ಮಗನ ಚಾರ್ಜ್ ಮಾಡಿಸಬಹುದಾ ಅವರ ಅಪ್ಪನ್ ಭವಿಷ್ಯ ಹೇಳಿದೆ ಮಗುಂದೀಗ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ ಕಾಂಗ್ರೆಸ್ನ ರಾಜಶೇಖರ್ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಏನೋ ಬೀದರ್ ದಕ್ಷಿಣ ಕ್ಷೇತ್ರ ಬಿಜೆಪಿಯಿಂದ ಶೈಲೇಂದ್ರ ಬೆಲ್ದಾಳೆ ಇಂದ ಅಶೋಕ್ ಕೇಣಿ ಜೆಡಿಎಸ್ ನಿಂದ ಬಂಡೆಪ್ಪ ಹಾಗೆ ಎ ಪಿ ಯಿಂದ ನಸೀಂ ಪಾಟೀಲ್ ಸಿಟಿಂಗ್ ಎಂ ಎಲ್ ಎ ಬಂಡೆಪ್ಪ ಕಾಶೆಂಪುರ್ ಕಾಶಂಪುರ್ ಇಲ್ಲ ನಸೀಂ ಪಟೇಲ್ ಇಂದ ಸ್ಪರ್ಧೆ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಮತ್ತೆ ಗೆ ನುಂಗಲಾರದ ತುತ್ತಾಗಿದೆ ನಸೀಂ ಪಟೇಲ್ ಸಕ್ಕ ಕಿಸಾನ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಕೂಡ ಹೌದು ತುಂಬಾ ಒಳ್ಳೆ ಒಡನಾಟವನ್ನು ಇಟ್ಟುಕೊಂಡಿದ್ದಾರೆ ಈ ನಸೀಂ ಪಟೇಲ್ ಈ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮತಗಳನ್ನ ಕೀಳ್ತಿರುವ ಕಾರಣ ಅದು ಬಿಜೆಪಿಗೆ ಒಂದು ಸ್ವಲ್ಪ ಬಲವನ್ನ ಪಾಸಿಟಿವ್ ಆಗ್ತಾ ಇದೆ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಆಗಿ ಹಾಪು ಜೆಡಿಎಸ್ ಆಪ್ ಎಂಟ್ರಿ ಆಪ್ ಎಂಟ್ರಿ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಜೆಡಿಎಸ್ ಕಾಂಗ್ರೆಸ್ ಅಂತ ಅನ್ಕೋಬೋದಿತ್ತು ಆಪ್ ಎಂಟ್ರಿ ಇದೇನಾಗ್ತದೆ ಬಿಜೆಪಿಗೆ ಒಂದ್ ರೀತಿಯ ಅವ್ರ ವೋಟ್ ಬ್ಯಾಂಕ್ ಫಿಕ್ಸ್ ಅಲ್ಲ ಮೂರ್ ಜನ ಇದ್ರೆ ತೊಂಬತ್ತು ಮತ ಇದ್ರೆ ನಿಮಗ್ ಮೂವತ್ತು ನಮಗ್ ಹಂಚ್ಕಳರು ಈಗ ಇನ್ನೊಬ್ರು ಬಂದ್ರೆ ನಾಲ್ಕನೇ ಅವರು ಅವರು ಬಿಜೆಪಿ ಬಟ್ಟಲ್ ಕೈ ಹಾಕಲ್ಲ ಜೆಡಿಎಸ್ ಅದು ಸಮಸ್ಯೆ ಹೀಗಾಗಿ ಕಳೆದ ತಿಂಗಳು ಈ ಆಪ್ ಸ್ವಲ್ಪ ಮುನ್ನಡೆ ಮುನ್ನಡೆ ಇತ್ತು ಬೆಲ್ದಾಳೆ ಅವರು ಬಿಜೆಪಿ ಕಾಯ್ದುಕೊಂಡಿದೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಬೀದರ್ ಬೀದರ್ ನಲ್ಲಿ ಈಗ ಕಾಂಗ್ರೆಸ್ ಕಾಂಗ್ರೆಸ್ನ ಹಾಲಿ ಶಾಸಕರು ಅವ್ರಿಗೆ ಕಾಂಗ್ರೆಸ್ ಮುಂದಿನ ಈ ವರ್ಷದ ಅಂದ್ರೆ ಈಗ ನೆಕ್ಸ್ಟ್ ಏನ್ ಎಲೆಕ್ಷನ್ ಬರ್ತದೆ ಅದಕ್ಕೆ ಖಾನ್ ಅವ್ರಿಗೆ ಟಿಕೆಟ್ ಕಾಂಗ್ರೆಸ್ ಇಂದ ಇನ್ನು ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಅನ್ನೋ ಒಂದು ಗೊಂದಲ ಅಂತ ಕಾಣ್ತಿದೆ ರಘುನಾಥ ರಾವ್ ಮಲ್ಕಾಪುರ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜಗದೀಶ್ ಕುಬಾ ಜೊತೆಗೆ ಸೂರ್ಯಕಾಂತ ನಾಗಮಾರ್ ಪಲ್ಲಿ ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಸೊ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಸದ್ಯಕ್ಕೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕಾಂಗ್ರೆಸ್ ರಹೀಮ್ ಗೆ ಫಿಕ್ಸ್ ಜೆಡಿಎಸ್ ರಮೇಶ್ ರಮೇಶ್ ಬಟ್ ಇಲ್ಲಿ ಏನ್ ವಿಚಾರ ಅಂದ್ರೆ ಸೂರ್ಯಕಾಂತ್ ನಾಗಮಾರ್ ಪಲ್ಲಿ ಈ ಹಿಂದೆ ಅವ್ರ ತಂದೆ ನಾಗಮಾರ್ ಪಲ್ಲಿ ಅವರು ಗುರುಪಾದಪ್ಪ ನಾಗಮಾರ್ ಪಲ್ಲಿ ಅವರು ಅವರಾದಲ್ಲಿ ಗೆಲ್ತಿದ್ರು ಮೀಸಲು ಚೇಂಜ್ ಆದ್ಮೇಲೆ ಅವ್ರ ಸೆಟ್ಟಿಗೆ ಬಂದ್ರು ಕಾಂಗ್ರೆಸ್ ಗೆದ್ದಿದ್ರು ಅವರು ಎಂಟ್ರಲ್ಲಿ ಗೆದ್ರು ಆಪರೇಷನ್ ಕಂಬಲ್ ಕೊಳಗಡೆ ಆದ್ರೂ ಸೋತ್ರು ರಹೀಮ್ ಖಾನ್ ಗೆದ್ರು ರಹೀಂಖಾನ್ ಹದ್ ಮೂರು ಕೆಜೆಪಿ ಗುರುಪಾದಪ್ಪ ಗೆದ್ರು ಸದ್ಬಿಟ್ರು ರಹೀಮ್ ಖಾನ್ ಗೆದ್ರು ಹದಿನೆಂಟು ಮತ್ತೆ ರಹೀಮ್ ಖಾನ್ ನಿತ್ಕೊಂಡ್ರು ಬಿಜೆಪಿ ಇಂದ ಇವರು ಗೆದ್ದಿಲ್ಲ ಸೂರ್ಯ ನಾಗಮಾರ್ ಈ ಕ್ಷೇತ್ರ ಬೀದರ್ ಕ್ಷೇತ್ರ ಬಿಜೆಪಿ ಗೆ ಭವಿಷ್ಯ ಇಲ್ಲ ಈ ಸೂರ್ಯಕಾಂತ್ ನಾಗಮಾರ್ ಪಳ್ಳಿ ಅಲ್ಲಿ ಬಿಜೆಪಿ ಟ್ರೈ ಮಾಡೋದ್ಕಿಂತ ಜೆಡಿಎಸ್ ನಿಂತ ಕಂಡ್ರೆ ಗೆಲ್ತಾರೆ ಲೋಕಲ್ ಹೇಳ್ತಾರೆ ಚರ್ಚೆ ಆಗ್ತಿದೆಯಾ ಸೂರ್ಯಕಾಂತ ನಾಗಮಾರ್ ಪಲ್ಲಿಗೆ ಕಂಡ್ರೆ ಜನಕ್ಕಿಷ್ಟ ಆದ್ರೆ ಬೇಜಾರಿ ಇರೋದು ಬಿಜೆಪಿ ಮೇಲೆ ಹ್ಮ್ ಯಾಕೆ ಕಾಂಗ್ರೆಸ್ ಇಂದ ಗುರುಪಾದಪ್ಪನ್ ಗೆಲ್ಸರು ಕೆಜೆಪಿಯಿಂದ ಯಾಕೆ ಗೆಲ್ಸರು ಹ್ಮ್ ಅನುಕಂಪನೆ ವರ್ಕೌಟ್ ಆಗಿಲ್ಲ ನೋಡಿ ಇಲ್ಲಿ ಹ್ಮ್ ಗುರುಪಾದಪ್ಪ ಸೊ ಈಗ ಸೂರ್ಯಕಾಂತ ನಾಗಮಾರ್ ಪಲ್ಲಿಗೆ ನಿಧಾನವಾಗಿ ಅರ್ಥ ಕಾಣ್ತಾ ಇದೆ ಎಲ್ಲ ಸೊ ಈಗ ಸೂರ್ಯಕಾಂತ ನಾಗಮಾರ್ ಪಲ್ಲಿ ಏನಾರ ಗೆಲ್ಬೇಕು ಅಂದ್ರೆ ಜೆಡಿಎಸ್ ಕೋ ಆಪ್ ಕೋ ಇಂಡಿಪೆಂಡೆಂಟ್ ಅವ್ರು ನಿಂತ್ಕೊಂಡು ಚುನಾವಣೆ ಬಿಜೆಪಿ ಬಿಡಬೇಕು ಅಂತ ಹೇಳ್ತಿದ್ದೀರ ಅಷ್ಟೇ ಬಿಡಬೇಕು ನಾನು ಈ ವಾತಾವರಣ ಇದೀನಿ ಗೆದ್ದಿಲ್ಲ ಇವ್ರ ಕಡೆ ಅಂದ್ರೆ ಕೆಜೆಪಿ ಇಂದ ಇವರಪ್ಪ ಗೆದ್ದವ್ರೆ ಕಾಂಗ್ರೆಸ್ ಇಂದ ಗೆದ್ದವ್ರೆ ಬಿಜೆಪಿ ಇಂದ ಬಿಜೆಪಿಗೆ ಅಲ್ಲಿ ವೋಟ್ ಇಲ್ಲ ಬಿಜೆಪಿ ಎಗನೆ ವೋಟ್ ಜಾಸ್ತಿ ಜಾಸ್ತಿ ಇದೆ ಹಾಗಾಗಿ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಕೂಡ ದೂರ ಆದಂಗೆ ಕಾಣ್ತಾ ಇದೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಬಿಜೆಪಿ ಬಿಟ್ಟು ಇನ್ ಯಾವ್ದೇ ಪಾರ್ಟಿ ನಿಂತರೂ ಗೆಲ್ಬಹುದು

ಮುಂದಿನ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ರಹೀಮ್ ಖಾನ್ ರಹೀಮ್ ಖಾನ್ ಹ್ಮ್ ಸೂರ್ಯಕಾಂತ ನಾಗ್ಮಾರ ಪಳ್ಳಿ ಎಲ್ಲಿವರೆಗೆ ಬಿಜೆಪಿ ಇರ್ತಾರೆ ಸೂರ್ಯಕಾಂತ್ ನಾಗ್ಮಾರ ಪಳ್ಳಿ ಬಂದು ಜೆ ಡಿ ಎಸ್ ಆಪ್ ನಿಂತ್ಕೊಂಡ್ರೆ ಹ್ಮ್ ಫೈಟ್ ಇರುತ್ತೆ ಬೇರೆ ಆಗತ್ತೆ ಅಷ್ಟೇ ಎಸ್ ಸದ್ಯಕ್ಕೆ ಕಾಂಗ್ರೆಸ್ನ ರಹೀಮ್ ಖಾನ್ ಬೀದರ್ ನಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಹೌದು ಎಸ್ ನೆಕ್ಸ್ಟ್ ಕ್ಷೇತ್ರ ಬಾಲ್ಕಿ ಬಾಲಕಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಈಶ್ವರ್ ಖಂಡ್ರೆ ಶಾಸಕರಾಗಿದ್ದಾರೆ ಇಲ್ಲಿಂದ ಗೆದ್ದು ಸಚಿವರಾಗಿದ್ದಾರೆ ಕೆಪಿಸಿಸಿ ಕಾರ್ಯರು ಬಿಜೆಪಿಯಿಂದ ಪ್ರಕಾಶ್ ಖಂಡ್ರೆ ಡಿ ಕೆ ಸಿದ್ದರಾಮ ಇಲ್ಲಿ ಬಾಲ್ಕಿಯಲ್ಲಿ ನಾವು ಮಾರ್ಚ್ ಸರ್ವೆ ಏಪ್ರಿಲ್ ಸರ್ವೆ ಮೇ ವೋಟಿಂಗ್ ಎಕ್ಸಿಟ್ ಪೋಲು ಮೇ ರಿಸಲ್ಟು ಎಲ್ಲವೂ ಸಹ ಈಶ್ವರ್ ಖಂಡ್ರೆ ಗೆಲ್ತಾರೆ ಅಂತಾನೆ ಇರುತ್ತೆ ಸುಮ್ನೆ ಇಂಡಿಯಾ ಮಾಡುವಂಥದ್ದು ಏನೋ ಅವಶ್ಯಕತೆ ಯಾಕೆ ಅಂದ್ರೆ ಈಶ್ವರ್ ಖಂಡ್ರೆ ಗೆಲ್ಲೋ ಕೆಪಾಸಿಟಿ ಇದೆ ಕ್ಷೇತ್ರ ಇಲ್ಲಿ ಈ ಬಿಜೆಪಿ ಲೀಡರ್ ಯಾರು ಬೀದರ್ಗೆ ಯಾರವ್ರೆ ಯಾರಿದ್ದಾರೆ ಅಲ್ಲ ಸೆಂಟ್ರಲ್ ಮಿನಿಸ್ಟರ್ ಅವ್ರೆ ಭಗವಂತ ಆ ಇರೋ ಮಿನಿಸ್ಟರ್ ಇರೋ ಅಲ್ಲ ಭಗವಂತ ಕುಬಾರ್ ಸೆಂಟ್ರಲ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಗೆದ್ದಿರಾ ಬಿಜೆಪಿನೇ ಸೋಲ್ಸಕ್ಕೆ ಸಂಸದರಿಗೆ ಅಷ್ಟೊಂದ ಶಕ್ತಿ ಇದ್ದರೆ ಕೇಂದ್ರ ಸಚಿವರಿಗೆ ಅಷ್ಟೊಂದ್ ಬೊಮ್ಮಾಯಿ ಕೇಳುವಂತೆ ದಮು ತಾಕತ್ತ ಅವೆಲ್ಲವೂ ಇದ್ದಾರೆ ಬಾಲ್ಕಿನಲ್ಲಿ ಗೆಲ್ಲಕ್ ಕಷ್ಟ ಅಲ್ಲ ಅಲ್ಲಿ ಪಾರ್ಟಿ ಕಟ್ಲಿ ಬೀದರ್ ಸಿಟಿ ನಲ್ಲಿ ಗೆಲ್ಲ ಕಷ್ಟ ಅಲ್ಲ ಅಲ್ಲಿ ಪಾರ್ಟಿ ಕಟ್ಲಿ ಅಲ್ಲಿ ರಾಜಶೇಖರ್ ಪಾಟೀಲ್ ವಿರುದ್ಧ ಗೆಲ್ಸ್ಕೊಳ್ಳಿ ಅದಪ್ಪ ಅದ್ಬಿಟ್ಟು ಅಲ್ಲಿ ಗೆದ್ದಿರಪ್ಪ ಸಣ್ಣ ಸಲ್ಗಾರ್ಗೋಗ್ಬಿಟ್ಟು ತೊಂದರೆ ಕೊಡ್ತಾರಲ್ಲ ಯಾವ ಸೀಮೆ ಸಂಸದ ಯಾವ ಸೀಮೆ ಕೇಂದ್ರ ಸಚಿವ ಅಂತ ಜನ ಕೇಳ್ತಾರೆ ಮೂರನೇದು ಇನ್ನೊಂದ್ ಐತೆ ಹ್ಮ್ ಜಗದೀಶ್ ಕುಬಾ ಅಂತ ಹೆಸರು ಕೇಳಬಹತ್ತೈತೆ ಬೀದರ್ ನಗರಕ್ಕೆ ನನಗ್ ಅನ್ಸತ್ತಾ ಸೂರ್ಯಕಾಂತ ನಾಗ ಬರ್ನ ಕೇಳಬಾರ್ದು ಅವ್ರ ಇಂಡಿಪೆಂಡೆಂಟ್ ಬೇರೆ ಕಡೆಗೆ ಹೋಗಬೇಕು ಈ ಜಗದೀಶ್ ಕುಬನ್ ಕೊಟ್ಟು ಗೆಲ್ಸ್ಕೋಬೇಕು ಅದಪ್ಪ ಭಗವಂತ ಕುಬಾ ಪವರ್ ಇನ್ನೊಂದ್ಸಲ ಬೇಕು ಸೆಂಟ್ರಲ್ ಮಿನಿಸ್ಟರ್ ಮಾಡ್ಲಿ ಹಾಗೆ ಮೆಚ್ಚಬಹುದು ಹ್ಮ್ ಗೆದ್ದಿರೋ ತೊಂದರೆ ಕೊಡದಲ್ಲ ಶೂರತ್ವ ಲೀಡರ್ತೀನಿ ಅಂತಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗೆಲ್ಲ ಹಾದಿರಪ್ಪ ಬೀದಿರಂಪ ಮಾಡ್ಕೊಂಡು ಸಾಯ್ತಾರ ಬಿಜೆಪಿ ಅವರು ನೋಡಿ ಯಾವಾಗ ಅಧಿಕಾರದಲ್ಲಿ ಇರ್ತಾರಲ್ಲ ಅಧಿಕಾರದಲ್ಲಿದ್ದಾಗ ಅವರವರ ಇದನ್ನಕ್ಕೆ ತಡದವರು ಎಲ್ಲ ಅವರು ಬಿಜೆಪಿಲಿ ಅತಿ ಹೆಚ್ಚು ಅವರವರ ಪಾರ್ಟಿಯನ್ನು ಮುಖಸೋ ಸ್ಕೀಮ್ ಮಾಡಿದ ಬಿಜೆಪಿಲಿ ಸೊ ಹಾಗಾಗಿ ಊಟರೇ ಹೇಳೋದಲ್ಲ ಬಾಲಕಿ ಬಾಲಕಿ ಈಶ್ವರ್ ಕಂದ್ರೆ ಮುನ್ನಡೆಯನ್ನ ಕಾಯ್ದಿಕೊಂಡಿದ್ದಾರೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಔರಾದ ವಿಧಾನಸಭಾ ಕ್ಷೇತ್ರ ಪ್ರಭು ಚವಾಣ್ ಎಂಎಲ್ಎ ಜೊತೆಗೆ മന്ത്രിಯು ಹೌದು ಬಿಜೆಪಿಯಿಂದ ಇಂದ ಸೊ ಅವರಿಗೆ ಟಿಕೆಟ್ ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಸದ್ಯಕ್ಕೆ ಬಿಜೆಪಿಯಲ್ಲಿ ಇನ್ನು ಕಾಂಗ್ರೆಸ್ ಇಂದ ಭೀಮರಾವ್ ಶಿಂದೆ ಅರವಿಂದ್ ಕುಮಾರ್ ಅರಳಿ ಸೊ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಯಾರಿಗೆ ಸಿಗಬಹುದು ಟಿಕೆಟ್ ಅನ್ನು ನೋಡಬೇಕು ಇಬ್ರು ತುಂಬಾ ಸ್ಟ್ರಾಂಗ್ ಆಗಿ ಟ್ರೈ ಮಾಡ್ತಿದ್ದಾರೆ ಭೀಮರಾವ್ ಶಿಂದೆ ಜೊತೆಗೆ ಅರವಿಂದ್ ಕುಮಾರ್ ಅರಳಿ ಸೊ ಯಾರಿಗೆ ಟಿಕೆಟ್ ಆಗಬಹುದು ಅಂತ ಬಟ್ ಈ ಕ್ಷೇತ್ರ ಪ್ರಭು ಚವ್ಹಾಣ್ ಸ್ವಲ್ಪ ಫುಲ್ ಹಿಡಿತಕ್ಕೆ ತಗೊಂಡಂತೆ ಕಾಣಿಸ್ತಾ ಇದೆ ಅಲ್ಲಿ ಒಂದು ಹಳೆದನ್ನ ಮರೀಬಾರದು ಹ್ಮ್ ಹೌರಾದಲ್ಲಿ ಪ್ರಭು ಗೆಲ್ಲ ಕಾರಣ ಗುರುಪಾದಪ್ಪ ನಾಗಮಾರ್ ಪಲ್ಲಿ ಏನು ಬಿಟ್ಟು ಹೋದ್ರು ನಂತರ ಬಿಡಿ ಬೇರೆ ಕತೆ ಹೆಲ್ಪ್ ಆಗಿತ್ತು ಲಂಬಾಣಿ ಪ್ಲಸ್ ಲಿಂಗ ಅದು ವರ್ಕ್ಔಟ್ ಆಗ್ತದೆ ಮನುಷ್ಯಕ್ಕೆ ಕನ್ನಡನೇ ಬರ್ತಿರಲಿಲ್ಲ ಮಿನಿಸ್ಟರ್ ಆಗಿದ್ರು ಈಗಲೂ ಅಲ್ಲಿ ಹೋದ್ರೆ ಲಂಬಾಣಿ ಮಾತಾಡ್ತಾರ ಅವರು ಅಲ್ಲಿನ ಸ್ಥಳೀಯ ಲ್ಯಾಂಗ್ವೇಜ್ ಅವರು ಮಾತೃಭಾಷೆ ಮಾತಾಡಲಿಲ್ಲ ಅಂದ್ರೆ ಕನ್ನಡ ಮಾತಾಡ್ರಪ್ಪ ಅಂತ ಕೇಳ್ತಾರಷ್ಟೇ ಮಾಡ್ಬೇಕಷ್ಟೇ ಬಟ್ ಏನೋ ಕೊಡೋದು ಕೊಡೋದಾರ ಪಿ ರಾಜೀವ್ ಕೊಟ್ಟಿದ್ರಾಗಿರದಪ್ಪ ಸಮುದಾಯ ಕೊಡಬೇಕು ಅಂತ ಹೋಗ್ಲಿ ಪಾರ್ಟಿ ಇಲ್ಲ ಅವರಿಗೆ ಬಿಜೆಪಿಲಿ ಬೆಳೆಯರ್ಗಿಂತ ಬೆಳೆಯರ್ ಕಂಡ್ರೆ ಉರಿ ಜಾಸ್ತಿ ಅಂತ ಹಾಗಾಗಿ ಯಾರು ಕೊಟ್ಟೆ ಫೆಬ್ರವರಿ ಸರ್ವೆಯಲ್ಲೂ ಕೂಡ ಬಿಜೆಪಿಯ ಪ್ರಭುತ್ವ ಕಾಯ್ದುಕೊಂಡಿದ್ದಾರೆ ಒಟ್ಟಾರೆ ಬೀದರ್ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೀದರ್ ದಕ್ಷಿಣ ಹಾಗೆ ಹೌರಾದ್ನಲ್ಲಿ ನಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹುಮನಾಬಾದ್ ಬೀದರ್ ನಗರ ಹಾಗೆ ಬಾಲ್ಕಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಸವ ಕಲ್ಯಾಣದಲ್ಲಿ ಮಲ್ಲಿಕಾರ್ಜುನ ಕೋಬಾ ಎಂಟ್ರಿಯ ಪರಿಣಾಮ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆ ಬೀದರ್ ಜಿಲ್ಲೆಯಲ್ಲಿ ಎರಡರಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಏನು ಮುಂದಿನ ಜಿಲ್ಲೆ ಕಡೆ ಹೋಗೋಣ